ಎಲ್ಲರಿಗೂ ಇರುವಂತಹ ಪ್ರಶ್ನೆ ಈಗಾಗಲೇ ಚಳಿ ಸ್ಟಾರ್ಟ್ ಆಗಿದೆ ಕಳೆದ ಒಂದು ವಾರದ ಹಿಂದೆ ಮಳೆ ಕೂಡ ಇತ್ತು ಕೆಮ್ಮು ನೆಗಡಿ ಜ್ವರ ಜಾಸ್ತಿ ಆಗಿದೆ ಸೋ ಈ ಕೆಮ್ಮು ನೆಗಡಿ ಜ್ವರ ಮತ್ತು ಕ್ಲೈಮೇಟ್ ಮತ್ತು ಈ ಒಂದು ಏನು ಸೀಸನಲ್ ಫ್ಲೂ ಈಗ ಕೊರೋನಾ ಇದೆಲ್ಲದರಿಂದ ಜನ ಮತ್ತೆ ಭಯ ಪಡೋಕ್ ಶುರು ಮಾಡ್ತಾರೆ ಭಯಪಡುವಂತಹ ಅವಶ್ಯಕತೆ ಇದೆಯಾ ಅಥವಾ ಏನು ಆಗಲ್ವಾ ಇದರ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ತಜ್ಞ ವೈದ್ಯರಾದಂತ ಡಾಕ್ಟರ್ ಆಂಜನಪ್ಪ ಅವರು ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಸ್ಟುಡಿಯೋದಿಂದ ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಅಮ್ಮ ರಾಧಮ್ಮ ಓ ಜೂಮ್ ಲೈವ್ ಬಂದಿದ್ದಾರಾ ಓಕೆ ಫೇರ್ ಫೇರ್ ಸರ್ ಬಹಳ ದಿನ ಆಯ್ತು ಸರ್ ನಿಮ್ಮನ್ನ ನೋಡಿ ಹೌದಮ್ಮ ಅವಾಗಲಿಂದ ಕೇಳ್ತಾ ಇದ್ದೀನಿ ನೀವು ಮುಕ್ಕಾಲ್ ಡಾಕ್ಟರ್ ತರ ಇದ್ದೀರಿ ರಿಯಲಿ ಬಹಳ ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀರಿ ನನಗೆ ನಿಮ್ಮ ಮಾತನ್ನ ಕೇಳಿ ಎಷ್ಟೊಂದು ಎಜುಕೇಟ್ ಆಗ್ಬಿಟ್ಟಿದಿರಲ್ಲ ನೀವು ಕೊರೋನಾ ಬಗ್ಗೆ ಅಂತ ಹೆಮ್ಮೆ ಅನಿಸ್ತಾ ಇದೆ ಸರ್ ಹೊಸ ಡಾಕ್ಟರ್ ಗಿಂತ ಹಳೆ ರೋಗಿನೇ ಬೆಟರ್ ಅಂತ ಹಂಗ ಆಗ್ಬಿಟ್ಟಿದೀವಿ ಸರ್ ನಾವೆಲ್ಲ ರಾಜ್ಯದ ಜನ ಎಸ್ಪೆಷಲಿ ಕೊರೋನಾ ವಿಚಾರದಲ್ಲಿ ಓಕೆ ಸರ್ ಆಂಜನಪ್ಪ ಸರ್ ನಾನು ಆಂಜನಪ್ಪ ಸರ್ ನ ಎನ್ನಿಲ್ಲದಂತೆ ಕಾಡ್ತೀನಿ ಅಂದ್ರೆ ಒಂದ್ ಸಣ್ಣ ಗುಳ್ಳೆ ಬಂದ್ರೆ ಅವ್ರಿಗೆ ಕಾಲ್ ಮಾಡೋದು ಸಾರ್ ಏನ್ ಸಾರ್ ಇದು ಅಂತ ಅವ್ರಿಗೆ ಗೊತ್ತು ನಾನು ಎಷ್ಟು ಬಯಸ್ತೆ ಅಂತ ಇರ್ಲಿ ಆಂಜನಪ್ಪ ಸರ್ ಇದು BF7 ನಿಜಕ್ಕೂ ಭಾರತೀಯರು ಆತಂಕ ಪಡಬೇಕಾದಂತಹ ಅಥವಾ ಮುಂದಿನ ದಿನಗಳಲ್ಲಿ ಫೋರ್ತ್ ವೇವ್ಗೆ ಕಾರಣ ಆಗಬಹುದಾದಂತಹ ವೈರಸ್ ಅಂತ ಅನ್ಸುತ್ತಾ ಚೀನಾದ ಪರಿಸ್ಥಿತಿ ಭಾರತಕ್ಕೆ ಬರಬಹುದು ಅಂತ ಅನ್ಸುತ್ತಾ ತಾವೇನ್ ಹೇಳ್ತೀರಿ ಸರ್ ಪರ್ಟಿಕ್ಯುಲರ್ ವೈರಸ್ ಬಗ್ಗೆ ಅಮ್ಮ ನಿಮ್ಮ ಮುಂದೆ ಕುಳಿತಿರುವಂತ ಡಾಕ್ಟರ್ ಆಂಜನಪ್ಪ ಮೂರು ಡೋಸ್ ವ್ಯಾಕ್ಸಿನ್ ತಗೊಂಡು ನಾನು ಕೂತಿದ್ದೀನಿ ಅವಾಗ್ಲಿಂದ ನೀವು ಅಪ್ರಿಶಿಯೇಟ್ ಮಾಡ್ತಿದ್ದೆ ಭಾರತ ಪ್ರಧಾನಿಯನ್ನ ವ್ಯಾಕ್ಸಿನೇಷನ್ ಸಕ್ಸಸ್ಫುಲ್ ಆಗಿ ಮಾಡಿರೋಂತ ಕಂಟ್ರಿ ಆ ಹೆಮ್ಮೆಯಿಂದ ನಾನು ನಿಮ್ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ ನಾಲ್ಕನೇ ಅಲೆ ನೀವ್ ಇವತ್ತು ನೋಡಿ ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್ ಅಂತೀವಿ ನಿನ್ನೆ ಚೈನಾಗಿರೋ ಮನುಷ್ಯ ಇವತ್ತು ಭಾರತಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಕೆಂಪೇಗೌಡ ಬಂದ್ ಇಳಿಬಹುದು ಸೊ ಅದರಿಂದ ಇದು ಹರಡುವುದು ಡೆಫಿನೆಟ್ ಅದ್ರೊಳಗೆ ಮೊದಲು ಯಾಮಾರ್ದಂಗೆ ಈ ಸಾರಿ ಯಾಮಾರ್ದಿರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೊಳಗೆ ಕ್ವಾರಂಟೈನ್ ಮಾಡಿದ್ರೆ ಎಲ್ಲೋ ನಾವು ಸೇಫ್ ಎರಡನೇದ್ ನಮ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಅಮ್ಮ ಭಾರತದಕ್ಕೆ ಈ ವೈರಸ್ ಬಂದ್ರು ಕೂಡ ಇವತ್ತು ಚೈನಾದಲ್ಲಿ ಏನ್ ನಾವು ನೋಡ್ತಿದೀವಲ್ಲ ಸಾವು ನೋವು ಅಷ್ಟ ಆಗಲ್ಲಮ್ಮ ಯಾಕಂದ್ರೆ ನಮ್ಮನ್ನ ಸಕ್ಸಸ್ಫುಲಿ ವ್ಯಾಕ್ಸಿನೇಟ್ ಆಗಿದೆ ಎರಡನೇದು ನಮ್ಮ ದೇಶದಲ್ಲಿ ಹರ್ಡ್ ಇಮ್ಯುನಿಟಿ ಚೆನ್ನಾಗಿದೆ ಸೊ ಆ ದೃಷ್ಟಿಯಲ್ಲಿ ನೋಡಿದ್ರೆ ಈ ವೈರಸ್ ಬರೋದ್ರಲ್ಲಿ ಅನುಮಾನ ಏನಿಲ್ಲ ಬಂದ್ರೆ ಈ BF7 ಇದೆಯಲ್ಲ ಅಷ್ಟು ಡೇಂಜರ್ ಇರುತ್ತಾ ಅಷ್ಟು ಸಾವು ನೋವು ತರುತ್ತಾ ಅದು ಇಲ್ಲ ಅನ್ಸುತ್ತಮ್ಮ ನನಗೇನೋ ಎಲ್ಲೋ ಜನಗಳಿಗೆ ಧೈರ್ಯ ಹೇಳಲಿಕ್ಕೆ ನಾನು ಈ ಮಾತು ಹೇಳ್ತಿಲ್ಲ ವೈಜ್ಞಾನಿಕವಾಗಿ ನಮ್ಮ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ನಮ್ಮ ವ್ಯಾಕ್ಸಿನೇಷನ್ ಚೆನ್ನಾಗಿರೋದ್ರಿಂದ ಈ ವೈರಸ್ ನಮ್ಮ ದೇಶಕ್ಕೆ ಬಂದ್ರೂ ಕೂಡ ಆದ್ರೆ ನೀವು ಅವಲೆ ಹೆಚ್ಚಿಸಿದಂಗೆ ಮತ್ತೆ ಪ್ರಿಕಾಷನ್ಸ್ ಬಹಳ ಇಂಪಾರ್ಟೆಂಟ್ ಮಾಸ್ಕ್ ಹ್ಯಾಂಡ್ ವಾಷಿಂಗ್ ಹಳೇದ್ ನಾವ್ ಏನ್ ಪಾಠ ಹೇಳ್ಕೊಟ್ಟಿದ್ರಲ್ಲ ನೀವ್ ಮಾಧ್ಯಮದ ಮುಖಾಂತರ ಅದು ಮತ್ತೊಮ್ಮೆ ಬರಬೇಕಾಗತ್ತೆ ಸರ್ಕಾರ ಅದನ್ನ ನಮ್ಮ ಮೇಲೆ ಏರ್ಬೇಕಾಗತ್ತೆ ಅದ್ರೊಳಗೆ ಏನು ಅನುಮಾನ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ನಾವು ಎರಡನೇ ಅಲೆಯಲ್ಲಿ ಏನು ಸಾವು ನೋವನ್ನ ಕಂಡುವಲ್ಲ ಆ ರೀತಿ ಆಗಲ್ಲಮ್ಮ ಡೆಫಿನೆಟ್ಲಿ ಆಗಲ್ಲ ಅಂತ ಒಬ್ಬ ವೈದ್ಯನಾಗಿ ನಾನು ಒಬ್ಬ ಪಾಸಿಟಿವ್ ಥಿಂಕಿಂಗ್ ಪರ್ಸನ್ ಆಗಿ ನಾವು ನೀವಿಬ್ರು ಸೇರಿ ಜನರಿಗೆ ಒಂದು ಎಚ್ಚರಿಕೆ ಹೇಳನೆ ಹೊರತು ಮತ್ತೆ ಆತಂಕ ಹೆದರಿಕೆ ಬೇಡ ಅಂತ ಹೇಳ್ತೀನಿ ಎಕ್ಸಾಕ್ಟ್ಲಿ ಯು ಆರ್ ಕರೆಕ್ಟ್ ಸರ್ ಸರ್ ಈಗ ನೀವು ಹೇಳ್ತಾ ಇದ್ರಿ ನಾವು ಮೂರು ಡೋಸ್ ತಗೊಂಡು ಕೂತ್ಕೊಂಡಿದ್ದೀನಿ ಅಂತ ಸೊ ಬಹಳಷ್ಟು ಜನ ಸರ್ ಈಗ ಕೆಲವೊಂದು ಅದು ಸತ್ಯನೋ ಮಿಥ್ಯಾನೋ ನನಗ್ ಗೊತ್ತಿಲ್ಲ ಸರ್ ಯಂಗ್ ಜನರೇಷನ್ ಅಲ್ಲ ತುಂಬಾ ಯುವಕರು ಹಾರ್ಟ್ ಅಟ್ಯಾಕ್ ಗೆ ಒಳಗಾಗ್ತಾ ಇದಾರೆ ಇಟ್ಸ್ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಅದರ ಅಡ್ಡ ಪರಿಣಾಮ ಹೀಗಾಗಿ ಈ ಬೂಸ್ಟರ್ ಡೋಸ್ ತಗೊಳ್ಬೇಕಾ ಬೇಡವಾ ಈ ರೀತಿಯಾದಂತಹ ನನಗೆ ಗೊತ್ತಿಲ್ಲ ಸತ್ಯನೋ ಮಿಥ್ಯಾನೋ ಇದು ಟೆಸ್ಟೆಡೋ ಅಥವಾ ಪ್ರೂವನೋ ಡೋಂಟ್ ನೋ ಬಟ್ ಅದೊಂದು ಸಣ್ಣ ಭಯ ಇದ್ದಂಗಿದೆ ಸರ್ ಬಹಳ ಜನ ಅದನ್ನ ಅಡ್ಮಿಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಇದು ಸತ್ಯ ಅಲ್ಲಮ್ಮ ಇದು ಮಿಥ್ಯ ಆಗಿದೆ ಇಲ್ಲ ಅನ್ನಲ್ಲ ನೋಡಿಮ್ಮ ಒಂದು ವ್ಯಾಕ್ಸಿನೇಷನ್ ಮಾರ್ಕೆಟಿಂಗ್ ಬರಬೇಕಾದ್ರೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಆಗಿರುತ್ತಮ್ಮ ಅದ್ರ ಮೇಲೆ ತುಂಬಾ ತಿಳುವಳಿಕೆಯಿಂದ ವೈಜ್ಞಾನಿಕವಾಗಿ ಮಾಡಿ ಜನರಿಗೆ ತೊಂದರೆ ಆಗದಂಗಿರೋ ವ್ಯಾಕ್ಸಿನೇಷನ್ ಅಮ್ಮ ಇವತ್ತಲ್ಲ ವ್ಯಾಕ್ಸಿನೇಷನ್ ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ಇದೆ ಅದರ ಸೈಡ್ ಎಫೆಕ್ಟ್ಗಳು ಬಹಳ ಕಡಿಮೆ ಯಾರೋ ಒಬ್ಬರಿಗೆ ಒಬ್ಬರಿಗೆ ಆಗಿರೋದನ್ನ ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಬಹಳ ಹಾಕ್ಬಿಡ್ತಾರಮ್ಮ ಇದು ಸತ್ಯ ಅಲ್ಲ ದಯವಿಟ್ಟು ನಾನು ಯಂಗ್ಸ್ಟರ್ಸ್ ನಲ್ಲೂ ಅಷ್ಟೇ ದಯವಿಟ್ಟು ಇದು ನೋಡಿಮ್ಮ ಈ ವ್ಯಾಕ್ಸಿನ್ ಒಳಗೆ ಏನಿರುತ್ತೆ ಅಂದ್ರೆ ಕಿಲ್ಲಡ್ ವೈರಸ್ ಅಥವಾ ಲೈವ್ ಅಟೆನ್ಯೂಟೆಡ್ ಅಟೆನ್ಯೂಟೆಡ್ ಅಂದ್ರೆ ಅದು ಅದರಿಂದ ಏನು ಬಟ್ ಎಲ್ಲೋ ಒಂದ್ ಕಡೆ ಅದು ರಕ್ತನಾಳದಲ್ಲಿ ಬ್ಲಾಕ್ ಮಾಡ್ಬಿಡುತ್ತೆ ಕರೋನರಿ ವೆಸಲ್ ಬ್ಲಾಕ್ ಆಗುತ್ತೆ ಅಮ್ಮ ಲಕ್ಷಕ್ಕೋ ಕೋಟಿಗೋ ಒಬ್ಬನಿಗೆ ಆಗಿರ್ಬೋದಮ್ಮ
ಯಾಕಂದ್ರೆ ನಮಗೆ ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ ಗೊತ್ತಿಲ್ಲ. ಬಟ್ ನಾನಂತೂ ಸತ್ಯ ಹೇಳಬಲ್ಲೆ, ಇದು ಮಿತ್ ಅಂತ ತಿಳ್ಕೊಳ್ಳಿ. ದಯವಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಅಡ್ವಾಂಟೇಜಸ್ ಆರ್ ಮೋರ್ ದೆನ್ ಡಿಸ್ಅಡ್ವಾಂಟೇಜಸ್. ಸರ್, ಈಗ 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 ನಾವು ಮಾಧ್ಯಮದಲ್ಲಿ ಈ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಇದ್ದಂಗೆ ನಾಳೆಯಿಂದ ಫುಲ್ಲು ಕ್ಯೂ, ಬೂಸ್ಟರ್ ಡೋಸ್ ಅಂತ. ಇಷ್ಟು ದಿನ ಬಡ್ಕತಾ ಇದ್ರು ಸುಧಾಕರ್ ಅವರು, ಬೂಸ್ಟರ್ ಡೋಸ್ ತಗೊಳ್ಳಿ ಅಂತ. ಯಾರು ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಈಗ ಒಂದ್ಸರಿ ಶುರುವಾದ ಮೇಲೆ ಈಗ ಜನ ಹೋಗೋದಕ್ಕೆ ಆರಂಭ ಮಾಡ್ತಾರೆ. ಸೊ ಬೂಸ್ಟರ್ ಡೋಸ್ ಎಲ್ಲರೂ ತಗೊಳ್ಬೇಕು ಅಂತ ಎನ್ಕರೇಜ್ ಮಾಡ್ತೀರಾ ಸರ್? ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಾಗೆ ನಾನು ನನ್ನ ಎದುರಿಗಿರೋನ್ ಒಬ್ಬನಿಗೆ ಹೇಳ್ಬೋದು, ಆದ್ರೆ ನಿಮ್ಮ ಮುಖಾಂತರ ಇಡೀ ಪ್ರಪಂಚಕ್ಕೆ ನಾನು ಈ ಸಂದೇಶ ಕೊಡಬಲ್ಲೆ. ಡೆಫಿನೆಟ್ಲಿ ಹಾಕಿಸ್ಕೊತಾರೆ. ನಮ್ಮ ಈ ಕಾರ್ಯಕ್ರಮ ಇದೆಯಲ್ಲ, ನೀವೇನ್ ಲೈವ್ ಮಾಡ್ತಿದ್ದೀರಲ್ಲ, ನನ್ನ ಬಾಯಿ ನೀವೇ ಹೇಳ್ತೀರಿ, ನಿಮಗೆ ಐಡಿಯಾ ಇದೆ. ಆದ್ರೆ ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಾಗೆ ದಯವಿಟ್ಟು ನನ್ನ ಮನವಿ ನಿಮ್ಮ ಮುಖಾಂತರ ದಯವಿಟ್ಟು ಥರ್ಡ್ ಡೋಸ್ ಬೂಸ್ಟರ್ ಡೋಸ್ ಹಾಕೊಳ್ಳಿ ಅಂತ ನಾವಿಬ್ರು ಸೇರಿ ಹೇಳೋಣ. ಓಕೆ, ಫೇರ್. ಸರ್, ಮಕ್ಕಳಲ್ಲಿ ಈ ತರ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆ ಪೇರೆಂಟ್ಸ್ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಲ್ಲಿ ಬಹಳಷ್ಟು ಜನ ವೈದ್ಯರು ಕೂಡ ಅವರಲ್ಲಿ ತುಂಬಾನೇ ಇದು ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಇರುತ್ತೆ. ಸೊ ಲೆಟ್ ದೆಮ್ ಫೈಟ್. ಅವರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾದಂತಹ ಈ ವೈರಸ್ ಅನ್ನ ಪ್ರತಿರೋಧಿಸುವಂತ ಶಕ್ತಿಯನ್ನ ನಾವು ಜಾಸ್ತಿ ಮಾಡಬೇಕು. ವೇಟ್, ಈಗಲೇ ವ್ಯಾಕ್ಸಿನೇಷನ್ ಬೇಡ ಅನ್ನೋ ತರದಲ್ಲಿ ಕೆಲವೊಂದು ಅಭಿಪ್ರಾಯಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸರ್, ಮಕ್ಕಳಿಗೆ ಅಬೌವ್ 5 ಅವ್ರಿಗೂ ತಾವೇ ಎನ್ಕರೇಜ್ ಮಾಡ್ತೀರಾ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಅಂತ? ಅಬು 11 ಪ್ರೂವ್ಡ್ ಅಮ್ಮ, ಏನು ಸೇಫ್ ಅಂತ. ಬಟ್ ಬಿಲೋ 5 ನೀವು ಹೇಳಿದ್ರಲ್ಲಮ್ಮ, ಅಲ್ಲಿ ಏನಾಗಿದೆ ಗೊತ್ತಾ, ಈ ವೈರಸ್ ಎರಡನೇ ಅಲೆಯಲ್ಲಿ ಸತ್ತೋರ್ಗೆ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಅಂತ. ಯಾಕೆ ಸತ್ತೋದ್ರು ಅಂದ್ರೆ ಹೈಪರ್ ಇಮ್ಯೂನ್ ವೈರಸ್ ಆಂಟಿಜನ್ ನಮ್ ದೇಶದಲ್ಲಿ ಇಮ್ಯುನಿಟಿ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗಿ ಅದ್ರ ಕಾಂಪ್ಲಿಕೇಶನ್ ಇಂದ ಸತ್ತೋದ್ರು. ಮಕ್ಕಳಲ್ಲಿ ಈ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗೋದಿಲ್ಲ. ಆದ್ರಿಂದ ಮಕ್ಕಳು ಸೇಫ್ ಅಂತ ನಾವೊಂದು ವೈಜ್ಞಾನಿಕ ಉತ್ತರ ಕೊಟ್ಟಮ್ಮ, ಅದು ವೈಜ್ಞಾನಿಕವಾಗಿದೆ. ಇದುವರೆಗೂ ಬಿಲೋ 5 ಇಯರ್ಸ್ ವ್ಯಾಕ್ಸಿನ್ ಸಕ್ಸಸ್ ಹೆಂಗಿದೆ ಅಂತ ವೈಜ್ಞಾನಿಕವಾಗಿ ಬಂದಿಲ್ಲ. ಆದ್ರಿಂದ ತಂದೆ ತಾಯಿಗಳು ಹೆದರ್ತಾರೆ. ವೈದ್ಯರು ಹೇಳ್ದಂಗೆ ಕೇಳಿ, ಇನ್ನು ಮಕ್ಕಳಿಗೆ ಸಕ್ಸಸ್ಫುಲ್ ವ್ಯಾಕ್ಸಿನೇಷನ್ ಬಂದಿಲ್ಲ. ಅವ್ರಿಗೆ ಅಡ್ವಾಂಟೇಜ್ ಏನಂದ್ರೆ, ಬಹಳ ಜನ ನಾವು ಹೇಳುದು ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇದ್ರಿಂದ ಏನು ಆಗಲ್ಲ ಅಂತ. ಏನು ಆಗಲ್ಲ ಅಂದ್ರೆ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗಲ್ಲ, ಇಟ್ಸ್ ಎ ಕಾಂಪ್ಲಿಕೇಶನ್. ಒಂದು ವೈರಸ್ ಮೈನಸಿನ ದೇಹಕ್ಕೆ ಎಂಟರ್ ಆದಾಗ ನಮ್ಮ ಇಮ್ಯುನಿಟಿ ಅದ್ರ ಮೇಲೆ ಫೈಟ್ ಮಾಡಕ್ ಹೋಗಿ ಲಂಗ್ಸ್ ನೊಳಗೆ ಇನ್ಫ್ಲಮೇಷನ್ ಆಗೋದು, ಅಂದ್ರೆ ನಮ್ಮ ಬಿಲ್ಲು ತರ ಲಂಗ್ ಸಾಲಿಡ್ ಆಗ್ಬಿಡೋದು, ನಂಜು ಬರೋದು, ಅದು ಮಕ್ಕಳಲ್ಲಿ ಆಗ್ಲಿಲ್ಲ. ಅದಕ್ಕೆ ಬಹಳ ಮಕ್ಕಳು ICU ಅಡ್ಮಿಟ್ ಆಗ್ಲಿಲ್ಲ. ಹಂಗಾಗಿ ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ, ಹೆದರ್ಕೋಬೇಡಿ ಅಂತ ಹೇಳ್ಬೋದು.